ಸಿದ್ದರಾಮಯ್ಯ ಮನೆಗೆ ಸಚಿವಾಕಾಂಕ್ಷಿಗಳ ಬೆಂಬಲಿಗರ ದಂಡೆ ಬರ್ತಾ ಇದೆ. ಭದ್ರಾವತಿ ಶಾಸಕ ವಿಕೆ ಸಂಗಮೇಶ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯ ಮನೆಗೆ ವಿಕೆ ಸಂಗಮೇಶ್ ಬೆಂಬಲಿಗರು ಬಂದಿದ್ದಾರೆ. ಎರಡು ಬಸ್ಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಸಂಗಮೇಶ್ ಕಡೆ ಬೆಂಬಲಿಗರು ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆದ್ದ ಏಕೈಕ ಕಾಂಗ್ರೆಸ್ ಶಾಸಕ ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರಮೇಶ್ವರ್ಗೆ ಮನವಿ ಸಲ್ಲಿಸೋದಕ್ಕೂ ಕೂಡ ಬೆಂಬಲಿಗರು ಬರ್ತಾ ಇದ್ದಾರೆ. ಹಾಗೆ ಸಂಗಮೇಶ್ಗೆನೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ಗೆ ಬೆಂಬಲಿಗರು ಮನವಿ ಸಲ್ಲಿಸಲಿದ್ದಾರೆ. ಈಗಾಗಲೇ ಲಾಬಿ ಶುರುವಾಗಿದೆ. ಬೆಂಬಲಿಗರು ಕೂಡ ನಮ್ಮ ನಾಯಕನಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಗೆದ್ದ ಏಕೈಕ ಕಾಂಗ್ರೆಸ್ ಅಭ್ಯರ್ಥಿ ಸಂಗಮೇಶ್ ಆಗಿದ್ದಾರೆ. ಹೀಗಾಗಿ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಬಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಮನವಿಯನ್ನ ಕೂಡ ಸಲ್ಲಿಸೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಹಾಗೇನೆ ಪರಮೇಶ್ವರ್ಗೆ. ಯಾಕಂದ್ರೆ ಎರಡು ಬಸ್ಗಳಲ್ಲಿ ಬಂದು ಅಲ್ಲಿ ಸಾಕಷ್ಟು ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 11ನೇ ತಾರೀಕಿಗೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕೋ ಬೇಡವೋ ಅನ್ನೋದೇ ಒಂದು ರೀತಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ಕೂಡ ಒಂದು ರೀತಿ ಟೆನ್ಷನ್ ಅಲ್ಲಿದ್ದಾರೆ. ಯಾಕಂದ್ರೆ ಯಾರಿಗೆ ಕೊಟ್ಟರು ಇನ್ನೊಬ್ಬರಿಗೆ ಬೇಸರ ಆಗುತ್ತೆ, ಎಲ್ಲರ ಮನವೊಲಿಕೆ ಕೂಡ ಮಾಡಬೇಕಾಗತ್ತೆ. ಸೊ ಎಲ್ಲರ ವಿಶ್ವಾಸವನ್ನು ಕೂಡ ಗಳಿಸಬೇಕಾಗತ್ತೆ. ಇಂಥ ನಿಟ್ಟಿನಲ್ಲಿ ಯಾರಿಗೆ ಕೊಡೋದು ಬಿಡೋದು ಅನ್ನೋದೇ ದೊಡ್ಡ ಗೊಂದಲ ಆಗಿದೆ. ಈ ನಡುವೆ ಶಾಸಕರ ಬೆಂಬಲಿಗರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೆಲವು ಶಾಸಕರು ದೆಹಲಿಗೂ ಕೂಡ ಹೋಗಿದ್ದಾರೆ ಹೈಕಮಾಂಡ್ ಬಳಿ ಲಾಬಿಯನ್ನು ಮಾಡೋದಕ್ಕೆ. ಇಲ್ಲಿ ಸಿದ್ದರಾಮಯ್ಯ ಅವರ ಮನೆಯ ಮುಂಭಾಗದಲ್ಲಿ ಬಂದು ಅನೇಕರು ಈ ರೀತಿಯಾಗಿ ಸಂಗಮೇಶ್ ಕಡೆಯ ಬೆಂಬಲಿಗರು ಸಚಿವ ಸ್ಥಾನವನ್ನು ಸಂಗಮೇಶ್ ಅವರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸಚಿವ ಸ್ಥಾನ ನೀಡಬೇಕು.